ಹಾಯ್ ಹಲೋ ಐ ಆಮ್ ಬ್ಯಾಕ್ ಅಗೇನ್ ದಿಸ್ ಇಸ್ ಯುವರ್ ಅನುಷಾ ಆರ್ ವಿವಿಯನ್ ಸೊ ಇವತ್ತು ನಾನು ನಿಮಗೆ ಏನು ತೋರಿಸ್ತಿದ್ದೀನಿ ಅಂದರೆ ಮಕ್ಕಳಿಗೆ ಬೇಕಾಗುವಂಥ ಎಸೆನ್ಷಿಯಲ್ ಬಾಡಿ ಲೋಷನ್ ಇರ್ಬೋದು ಆಯಿಲ್ ಇರ್ಬೋದು ಸೊ ಮಸಾಜ್ ಮಾಡೋಕೆ ಆಯಿಲ್ ಏನು ಯೂಸ್ ಮಾಡ್ತಾರೆ ಅಂತ ನಿಮಗೆ ಡೌಟ್ಸ್ ಇರ್ಬೋದು ಆಯಿಲ್ ಮಸಾಜ್ ಮತ್ತು ಪೌಡರ್ ಯಾವ ಬ್ರ್ಯಾಂಡ್ ಯಾವ್ದು ಒಳ್ಳೆಯದು ಅಂತ ನೀವು ಕೇಳ್ಬೋದು ಸೊ ಅದನ್ನು ನಾನು ನಿಮಗೆ ತೋರಿಸೋಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ನನ್ನ ಮಗಳು ನೋಡಿದ್ದೀರಾ ಐ ಆಮ್ ಆಸ್ಕಿಂಗ್ ಫಾರ್ ಆಲ್ ಐ ಆಮ್ ಆಸ್ಕಿಂಗ್ ಆಲ್ ಆಫ್ ಯು ಫಾರ್ ಸಜೆಷನ್ಸ್ ಆನ್ ದ ನೇಮ್ ಸೊ ಇಫ್ ಪಾಸಿಬಲ್ ಪ್ಲೀಸ್ ಡೂ ಲೆಟ್ ಅಸ್ ನೋ ವಾಟ್ ನೇಮ್ ವಿ ಕ್ಯಾನ್ ಕೀಪ್ ಟು ಅವರ್ ಬೇಬಿ ಇನ್ ದ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಹೇ ಕಂದ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಸೇ ಹಾಯ್ ಟು ಎವ್ರಿಬಾಡಿ ಸೊ ಆಟ ಆಡ್ತಿದ್ದಾಳೆ ಅವಳು ಲೆಟ್ಸ್ ಮೇಕ್ ಅ ವಿಡಿಯೋ ಏನೇನು ಯೂಸ್ ಮಾಡ್ತಾರೆ ಅಂತ ವಿಡಿಯೋ ಮಾಡೋಣ ಹೇಳ್ರಿ ವಿಡಿಯೋ ಮಾಡೋಣ ಬೇಡ ಮಾತಾಡೋ ಮೂಡಲ್ಲಿಲ್ಲ ಅವಳು ಸೊ ಇಲ್ಲಿಟ್ಟಿದ್ದೀನಿ ಪ್ರಾಡಕ್ಟ್ ತಂದಿದೆ ಬೇಸಿಕ್ ಆಗಿ ಯೂಸ್ ಮಾಡೋದು ಸೊ ತುಂಬ ಏನು ಅದು ಇದು ಅಂತ ಬೇಕಾಗಿಲ್ಲ ಇದನ್ನ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಾನು ಎಲ್ಲನೂ ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ ಹಿಮಾಲಯ ಆಯಿಲ್ ಹಿಮಾಲಯ ಬಾಡಿ ಲೋಷನ್ ಹಿಮಾಲಯ ಕ್ರೀಮ್ ಎಲ್ಲ ಯೂಸ್ ಮಾಡ್ತಿದ್ದೆ ಬಟ್ ರೀಸೆಂಟ್ಲಿ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಹಿಮಾಲಯ ಸ್ವಲ್ಪ ಸ್ಟ್ರಾಂಗ್ ಇದೆ ಇಟ್ಸ್ ಗುಡ್ ಬಟ್ ಇಟ್ ಇಸ್ ಲಿಟಲ್ ಸ್ಟ್ರಾಂಗ್ ಅಂತ ಅದಕ್ಕೆ ನಾನು ಸೆಬಮೆಂಟ್ ಪ್ರಾಡಕ್ಟಿಗೆ ಹೋಗಿದ್ದೀನಿ ಸೊ ಫಸ್ಟ್ಲಿ ನಾನು ನಿಮಗೆ ಪ್ಯಾರಾಜೂಟ್ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಹಿಮಾಲಯ ಆಯಿಲ್ ಬರುತ್ತೆ ಯೂಸ್ ಮಾಡ್ಬೋದು ಬಟ್ ನನಗನ್ಸುತ್ತೋ ಅದು ಕಾಸ್ಟ್ಲಿ ಅಂತ ಸೊ ಯೂಶ್ವಲಿ ಪ್ಯಾರಾಜೂಟ್ ಆಯಿಲ್ ನಾವು ಯೂಸ್ ಮಾಡ್ಬೋದು ಮಗುಗೆ ಮಸಾಜ್ ಮಾಡೋಕ್ಕೆ ನಮ್ಮ ಅಮ್ಮ ಇದೇ ಆಯಿಲಲ್ಲಿ ಮಸಾಜ್ ಮಾಡೋದು ನಾನು ದೊಡ್ಡ ಬಾಟಲ್ ತಂದು ಇದು ನಿಮಗೆ ತೋರಿಸ್ತಿದ್ದೀನಿ ಬಟ್ ಸ್ಟಿಲ್ ಬೇಸಿಕ್ ನಾನು ನಿಮ್ಗೆ ತೋರಿಸಿ ಇದು ಒಂದು ಬಾಟಲ್ ಮೋಸ್ಟ್ಲಿ 15 ಡೇಸ್ ಇಲ್ಲ 15 ಡೇಸ್ ಲೆಸ್ ದೆನ್ 15 ಡೇಸ್ ಬರುತ್ತೆ ಸೊ ಪ್ಯಾರಾಜೂಟ್ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿ ನೀವು ಯಾವುದೇ ಥರದ ಹಿಮಾಲಯ ಆಯಿಲೇ ಬೇಕು ಇದರದೇ ಆಯಿಲ್ ಬೇಕಂತ ಮಾಡೋಕೆ ಹೋಗ್ಬಿಡಿ ಎನಿ ಆಯಿಲ್ ಇಸ್ ಸೇಮ್ ಸೊ ಯು ಕ್ಯಾನ್ ಯೂಸ್ ಪ್ಯಾರಾಜೂಟ್ ಆಮೇಲೆ ಈ ಆಯಿಲ್ನ ಮಸಾಜ್ ಮಾಡೋಕೆ ಯೂಸ್ ಮಾಡೋದು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಅದನ್ನ ಮಸಾಜ್ ಮಾಡೋಕ್ಕಿಂತ ಮುಂಚೆ ಕಾಯಿಸ್ಕೊಳ್ಳಿ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಹೇಗೆ ಮಸಾಜ್ ಮಾಡ್ತಾರೆ ನಮ್ಮ ಅಮ್ಮ ಅಂತ ತೋರಿಸ್ತೀನಿ ನಾವು ಸ್ವಲ್ಪ ಡೆಲಿಕೇಟ್ ಆಗಿ ಮಾಡ್ತೀವಿ ಮಸಾಜ್ ಸೊ ನನ್ನ ಬೇಬಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಮ್ಮಮ್ಮ ಅದನ್ನ ನಾರ್ಮಲ್ ಆಗಿ ಮಸಾಜ್ ಮಾಡ್ತಾರೆ ಫುಲ್ ತೀರಾ ಗಟ್ಟಿಗೆ ಮಾಡೋಕ್ಕೆ ಹೋಗಲ್ಲ ಎಲ್ಲ ಕಡೆ ಎಲ್ಲರೂ ಮಾಡೋ ಥರ ಸೊ ನಮ್ಮೂರು ಹಾಸನ ಸಕಲೇಶ್ಪುರ ಆಗಿರೋದ್ರಿಂದ ನಮ್ಮ ಕಡೆ ತುಂಬ ಗಟ್ಟಿಗೆ ಮಸಾಜ್ ಮಾಡ್ತಾರೆ ಮಗುಗೆ ಕೈಯೆಲ್ಲ ಎಳ್ದಿ ಕಾಲೆಲ್ಲ ಎಳ್ದಿ ಸೊ ನನ್ನ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾವು ಹಾಗೆ ಮಾಡೋಕ್ಕಾಗಲ್ಲ ಸೊ ಈ ಮಸಾಜ್ನ ಲೈಟಾಗಿ ಮಾಡ್ತಾರೆ ಇನ್ನು ಫಾಲೋ ಕಮಿಂಗ್ ವಿಡಿಯೋ ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಸಾಜ್ ಮಾಡೋದು ಅಂತ ಬಟ್ ದೆನ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಬ್ರ್ಯಾಂಡೆಡ್ ಆಯಿಲ್ ಇಟ್ಸ್ ಬೆಟರ್ ಟು ಯೂಸ್ ಅ ನಾರ್ಮಲ್ ಪ್ಯಾರಾಜೂಟ್ ಕೊಕೊನಟ್ ಆಯಿಲ್ ವಿ ಡೋಂಟ್ ಆ್ಯಡ್ ಎನಿ ಅದರ್ ಆಯಿಲ್ಸ್ ಸ್ವಲ್ಪ ಜನ ಏನು ಮಾಡ್ತಾರೆ ಇದಕ್ಕೆ ಹರಳೆಣ್ಣೆ ಆರ್ ವಿ ಕಾಲ್ ಇಟ್ ಅಸ್ ಕ್ಯಾಸ್ಟರ್ ಆಯಿಲ್ ಅದನ್ನ ಆ್ಯಡ್ ಮಾಡ್ತಾರೆ ಅದನ್ನ ಆ್ಯಡ್ ಮಾಡಿ ಬಿಸಿ ಮಾಡಿಕೊಂಡು ಮಾಡ್ಬೋದು ಬಟ್ ಯು ಕ್ಯಾನ್ ಯೂಸ್ ಓನ್ಲಿ ಕೊಕೊನಟ್ ಆಯಿಲ್ ಆಲ್ಸೋ ಓಕೆ ಸೊ ಇದನ್ನ ಮಸಾಜ್ ಮಾಡೋಕ್ಕೆ ನೆಕ್ಸ್ಟ್ ಮಗುಗೆ ಮಸಾಜ್ ಆದಮೇಲೆ ಡೆಫಿನೆಟ್ಲಿ ಒಂದು 5-10 ಮಿನಿಟ್ಸ್ ಬಿಟ್ಟು ನಾವು ಸ್ನಾನ ಮಾಡಿಸ್ತೀವಿ ಸ್ನಾನ ಮಾಡಿಸಿದಾಗ ನಾರ್ಮಲ್ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಅದಕ್ಕೆ ನಾನು ಹಿಮಾಲಯ ಸೋಪೆ ಯೂಸ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ನಾನು ಸೆಬಮೆಡ್ ತರೋಣ ಅಂತ ಇದ್ದೀನಿ ಸೆಬಮೆಡ್ ಇಸ್ ಲಿಟಲ್ ಕಾಸ್ಟ್ಲಿ ಹಿಮಾಲಯ ಕಂಪೇರ್ ಮಾಡಿದ್ರೆ ಬಟ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದು ಸ್ವಲ್ಪ ಮೈಲ್ಡ್ ಇದೆ ಸೊ ಏನು ಇನ್ಫೆಕ್ಷನ್ಸ್ ಏನು ಅಲರ್ಜೀಸ್ ಆಗಲ್ಲ ಅಂತ ಸೊ ನಾನು ಅದೇ ಸೋಪ್ ನೆಕ್ಸ್ಟ್ ಯೂಸ್ ಮಾಡೋಣ ಅಂತ ಇದ್ದೀನಿ ಸೊ ಈಗ ಸದ್ಯಕ್ಕೆ ಹಿಮಾಲಯ ಸೋಪಲ್ಲಿ ನಾವು ಸ್ನಾನ ಮಾಡಿಸ್ತೀವಿ ಸೊ ಆಫ್ಟರ್ ಬಾತ್ ವಾಟ್ ವಿ ಡೂ ಇಸ್ ನಮ್ಮಮ್ಮ ಚೆನ್ನಾಗಿ ಒರೆಸ್ಬಿಟ್ಟು ಬೇಬಿ ಲೋಷನ್ ಹಚ್ತಾರೆ ನಾನು ಹೇಳ್ದಂಗೆ ಹಿಮಾಲಯ ಯೂಸ್ ಮಾಡ್ತಿದ್ವಿ ಇವಾಗ ಸೆಬಮೆಡ್ ಯೂಸ್ ಮಾಡ್ತಿದ್ವಿ ನಾನು ಯಾಕೆ ನಿಮಗೆ ಸೆಬಮೆಡ್ ನೀವು ಹಿಮಾಲಯವನ್ನು ಮಾಡ್ಬೋದು ಯಾಕೆ ಸೆಬಮೆಡ್ ಹೇಳ್ತೀನಿ ಅಂದರೆ ಇದು ಕಾಸ್ಟ್ಲಿ ಇವಾಗ ನೋಡಿ 100 ml ಸೊ ಐ ಹ್ಯಾವ್ ಆಲ್ಮೋಸ್ಟ್ ಎಷ್ಟು ಗೊತ್ತಾ 500 ಚೇಂಜ್ ಇರೋ ನಾನು ಪೇ ಮಾಡಿದ್ದೀನಿ ಸೊ ಇದ್ರ ಔಟರ್ ಬಾಕ್ಸಲ್ಲಿ ನನಗೆ ಅದ್ರ ಪ್ರೈಸ್ ಇದೆ ಸೊ ಲೆಟ್ ಮೀ ಶೋ ಯು ದ ಪ್ರೈಸ್ ಯಾ ಸೊ ನೀವಿಲ್ಲಿ ನೋಡ್ಬೋದು 100 ml ಬೇಬಿ ಲೋಷನ್ಗೆ ಸೊ ಆಲ್ಮೋಸ್ಟ್ ಪೇಡ್ 491 rupees ಅಪೋಲೋದಲ್ಲಿ ಅಲ್ಲಿ ಇಲ್ಲಿ ಹೋದರೆ ಯು ವಿಲ್ ಗೆಟ್ ಡಿಸ್ಕೌಂಟ್ 5% ಅಷ್ಟೇ ಸೆಬಮೆಡ್ ಪ್ರಾಡಕ್ಟ್ಸ್ ಮೇಲೆ ಸೊ 5% ತೆಗೆದ್ರೂ 49 ಸೊ 50-24 ತೆಗಿತಾರೆ 24 rupees ತೆಗೆದ್ರೆ ಯು ವಿಲ್ ಹ್ಯಾವ್ ಟು ಪೇ ಅರೌಂಡ್ 468-470 ಆ ಥರ ನೀವು ಪೇ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ಲಿಟಲ್ ಕಾಸ್ಟ್ಲಿ ಐ ಡೋಂಟ್ ನೋ ಐ ಥಿಂಕ್ ನಾನು 100 ml ಹಿಮಾಲಯದು ಆಲ್ಮೋಸ್ಟ್ 3 months ಬಂತು ಇಡೀ ಮೈಗೆ ಹಚ್ತಿದ್ವಿ ಬೇಬಿ ಲೋಷನ್ ಐ ನಾನು ಸೆಬಮೆಡ್ನ ಹಾಗೆ ಹಚ್ಚೋಣ ಅನ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ದ ಪಿ ಎಚ್ ಬ್ಯಾಲೆನ್ಸ್ ಇಲ್ಲಿ ಸೊ ಐಡಲ್ ಫಾರ್ ಪಿ ಎಚ್ 5.5 ಹೆಲ್ತಿ ಸ್ಕಿನ್ ಅಂತ ಸೊ ನೀವು ಹಿಮಾಲಯನಾದರೂ ಯೂಸ್ ಮಾಡಿ ಸೆಬಮೆಡ್ ಆದರೂ ಯೂಸ್ ಮಾಡಿ ಇದು ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ ಎರಡು ಪ್ರಾಡಕ್ಟ್ ಇಟ್ಸ್ ವೆರಿ ಗುಡ್ ಯು ಕ್ಯಾನ್ ಯೂಸ್ ಇಟ್ ನೆಕ್ಸ್ಟ್ ಪೌಡರ್ ಕ್ರೀಮ್ ಹಚ್ಚಿದ ಮೇಲೆ ಲೋಷನ್ ಹಚ್ಚಿದ ಮೇಲೆ ಏನು ಮಾಡ್ತೀವಿ ನಾವು ಪೌಡರ್ ಹಾಕ್ತೀವಿ ಸೊ ನಾನು ಐ ವಿಲ್ ಬಿ ಯೂಸಿಂಗ್ ಹಿಮಾಲಯ ಪೌಡರ್ ಓನ್ಲಿ ಹಿಮಾಲಯ ಸೊ ಇದು ನೋಡ್ಬೋದು ನೀವು 100 gram ಪೌಡರ್ಗೆ ಎಷ್ಟು ಪೇ ಮಾಡಿ 65 rupees ಸೊ 65 rupees ಇದೆ 100 gram ಮೋಸ್ಟ್ಲಿ ಸೆಬಮೆಡ್ ತೊಗೊಂಡ್ರೆ ನಾನು 100 gram ಐ ಹ್ಯಾವ್ ಟು ಪೇ ಮೋರ್ ದೆನ್ 600-700 ಅನಿಸುತ್ತೆ ನಾನು ಹ್ಯಾವ್ ಡಿಸೈಡೆಡ್ ಟು ಯೂಸ್ ವಿತ್ ಹಿಮಾಲಯ ಪ್ರಾಡಕ್ಟ್ ಅಂತಲೇ ಸೊ ಆಮೇಲೆ ಲೋಷನ್ ಆದಮೇಲೆ ಪೌಡ್ರ್ ಹಚ್ತೀವಿ ಸೊ ಪೌಡ್ರ್ ಆದಮೇಲೆ ಇಷ್ಟು ದಿನ ಏನು ಮಾಡ್ತಿದ್ದೆ ಹಿಮಾಲಯ ಲೋಷನ್ನೇ ಮಗುಗೆ ಮಗು ಮುಖಕ್ಕೆ ಹಚ್ತಿದ್ದೆ ಏನಾಯಿತು ಅಂದರೆ ಮಗುಗೆ ಚಿಕ್ಕ ಚಿಕ್ಕ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಅಂತ ಹೇಳ್ದಂಗೆ ಹಿಮಾಲಯ ಪ್ರಾಡಕ್ಟ್ ಹಚ್ಬೇಕಾದ್ರೆ ಚಿಕ್ಕ ಚಿಕ್ಕ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದಲ್ಲ ಇಲ್ಲಿ ನೋಡಿ ಸೊ ನಿಮಗೆ ಕಾಣಿಸ್ತೋ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ಚಿಕ್ಕ ಗುಳ್ಳೆಗಳಿದೆ ಅದಕ್ಕೆ ನಾವು ಡಾಕ್ಟರ್ನ ಇಲ್ಲೆಲ್ಲ ಬಂದಿತ್ತು ಇಲ್ಲಿ ಇಲ್ಲಿ ಎಲ್ಲ ಬಂದಿತ್ತು
ಸೊ ನಾ ಡಾಕ್ಟರ್ನ ಸಜೆಷನ್ ಕೇಳಿದಾಗ ಸೊ ಡಾಕ್ಟರ್ ಸಜೆಷನ್ ಕೇಳಿದಾಗ ಅವ್ರು ಹೇಳಿದ್ರು ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀಯ ಹಿಮಾಲಯ ಹಿಮಾಲಯ ಇಸ್ ಗುಡ್ ಬಟ್ ದೆನ್ ಇಟ್ಸ್ ಲಿಟಲ್ ಸ್ಟ್ರಾಂಗರ್ ಸೊ ಗೋ ವಿತ್ ಸೆಪಾಮೇಟ್ ಅಂದ್ರು ಅದಕ್ಕೆ ನಾನೇನಂದೆ ಫಸ್ಟ್ ಇದನ್ನು ತಗೊಂಡೆ ನಾನು ದಿಸ್ ಇಸ್ ಮುಖದಲ್ಲಿ ಜಾಸ್ತಿ ಬಂದಿದ್ರ ಕಾರಣದಿಂದ ಸೊ ಸೆಬಮೆಟ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ತಗೊಂಡೆ ಸೊ ಇದು ಅಷ್ಟೇ ತುಂಬ ಕಾಸ್ಟ್ಲಿ 50 ml ನಾನು ಇದಕ್ಕೆ 800 ಏನೋ ಪೇ ಮಾಡಿದ್ದೀನಿ 869 ಏನೋ ಪೇ ಮಾಡಿದ್ದೀನಿ ನೋಡ್ತಾ ಇದ್ದೀನಿ ರೀ ಪ್ರೈಸ್ ಎಲ್ಲಿ ಬರೆದಿದೆ ಅಂತ ನೋಡಿ ಇದು ಎಷ್ಟು ಎಂ ಎಲ್ ಅಂತ ಹೇಳಿದೆ ನಾನು 50 ml ಸೊ 50 ml ಪ್ರೈಸ್ ಎಷ್ಟಿದೆ ಗೊತ್ತಾ 851 ಇದೆ ಸೊ 50 ml ಯು ವಿಲ್ ಹ್ಯಾವ್ ಟು ಪೇ 851 rupees ಸೊ ಇದು ಫೇಶಿಯಲ್ಗೆ ಇದು ಹಾಕೋದ್ರಿಂದ ನನ್ನ ಮಗು ಸ್ಕಿನ್ ಬ್ರೈಟ್ ಆಗಿದೆ ಪ್ಲಸ್ ಆ ಥರ ಏನು ಮತ್ತೆ ಎಕ್ಸ್ಟ್ರಾ ಚಿಕ್ಕ ಚಿಕ್ಕ ಪಿಂಪಲ್ಸ್ ಥರ ಏನು ಬಂದಿಲ್ಲ ಅಲರ್ಜಿ ಥರ ಸೊ ಯು ಕ್ಯಾನ್ ಯೂಸ್ ಸೆಬಾಮೆಟ್ ಪ್ರಾಡಕ್ಟ್ಸ್ ಆಲ್ಸೋ ಸೊ ನಿಮ್ಮ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಎಲ್ಲಾನು ಹಿಮಾಲಯದ ಯೂಸ್ ಮಾಡಿ ಏನಾದರೂ ಸ್ವಲ್ಪ ಅದು ಇದು ಅಲರ್ಜಿ ಸ್ಟಾರ್ಟ್ ಆಯ್ತು ಅಂದರೆ ಐ ಸಜೆಸ್ಟ್ ಯು ಗೋ ವಿತ್ ಸೆಬಾಮೆಟ್ ಪ್ರಾಡಕ್ಟ್ಸ್ ಇಟ್ಸ್ ಅ ಜರ್ಮನ್ ಮೇಡ್ ಪ್ರಾಡಕ್ಟ್ ಸೊ ಇಟ್ಸ್ ವೆರಿ ಗುಡ್ ನಾನು ನಿಮಗೆ ಇದು ಸಜೆಸ್ಟ್ ಮಾಡ್ತೀನಿ ಸೊ ಇದಾದಮೇಲೆ ನಮ್ಮ ನಾರ್ಮಲಿ ಹೇಳಿದಾಗೆ ಎಣ್ಣೆ ಎಣ್ಣೆ ಆದಮೇಲೆ ಸ್ನಾನ ಸ್ನಾನ ಆದಮೇಲೆ ಬಾಡಿ ಲೋಷನ್ ಪೌಡರ್ ಮತ್ತು ಮೂಗು ಕ್ರೀಮ್ ಹಚ್ಚಿ ನಾವು ಬಟ್ಟೆ ಹಾಕಿ ಬಿಡ್ತೀವಿ ಮಗುಗೆ ಸೊ ಬೇಬಿ ಈಸ್ ಡೂಯಿಂಗ್ ಫೈನ್ ವಿತೌಟ್ ಎನಿ ಅಲರ್ಜೀಸ್ ಆ್ಯಂಡ್ ಎನಿ ರಿಯಾಕ್ಷನ್ಸ್ ಟು ದಿ ಆಯಿಂಟ್ಮೆಂಟ್ಸ್ ಆರ್ ದಿ ಪೌಡರ್ ಇದು ಬಿಟ್ಟು ನಾನು ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವೇನಾದ್ರೂ ಡೈಪರ್ ಯೂಸ್ ಮಾಡ್ತಿದ್ರೆ ಯು ಕ್ಯಾನ್ ಯೂಸ್ ಡೈಪರ್ ರ್ಯಾಶ್ ಕ್ರೀಮ್ ನಾನು ಅದು ಹಿಮಾಲಯದೇ ಸಜೆಸ್ಟ್ ಮಾಡ್ತೀನಿ ಹಿಮಾಲಯ ಸಜೆಸ್ಟ್ ತುಂಬ ಚೆನ್ನಾಗಿದೆ ನಾನು ನನ್ನ ಮಗುಗೆ ಡೈಪರ್ ಹಾಕ್ತೀನಿ ಏನೂ ರ್ಯಾಶಸ್ ಆಗಿಲ್ಲ ಏನೂ ಆಗಿಲ್ಲ ಸೊ ಆದರೂ ನಾನು ಸೇಫರ್ ಸೈಡ್ಗೆ ಕೀಪ್ ಅಪ್ಲೈಯಿಂಗ್ ಡೈಪರ್ ರ್ಯಾಶ್ ಕ್ರೀಮ್ ಸೊ ದಟ್ ಏನೂ ಆಗಬಾರ್ದು ಅಲರ್ಜೀಸ್ ಅಂತ ಸೊ ದಿಸ್ ಇಸ್ ವಾಟ್ ಐ ಸಜೆಸ್ಟ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಶೋ ಅಸ್ ಸಮ್ ಲವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬೈ ಸಿ ಯು ಅಗೇನ್